ಪಡೆದು ಕಾರಣಕ್ಕೆ ಬೇಟೆಗಾಗಿ ಹೋದವನು ನೀನು. ನಿಜ. ಹೋಗುವಾಗ ರಘುಮುಖದಿಂದ ಹೋದವನು, ಹಿಂದೆ ಬರುವಾಗ ನಿನ್ನ ಮುಖ ಬಾಡಿ ಹೋಗಿದೆ. ಜ್ವರ ತಾಪ ಏನಾದರೂ ಇದೇ ಕಂದ? ಇಲ್ಲ ಅಮ್ಮ. ದುಷ್ಟ ಮೃಗಗಳಿಂದ ಏನಾದರೂ ಆಯಿತೆ? ಇಲ್ಲ ತಾಯಿ. ನಿನ್ನ ಈ ದುಃಖಕ್ಕೆ ಕಾರಣ ನೀನು ಕಂದ? ಈ ಬಗುಳೆಯಲ್ಲಿ ಹೇಳಬಹುದಲ್ಲ ಕಾರಣವಿದೆ ಅಮ್ಮ. ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಮೃಗ ಬೇಟೆಗಾಗಿ ಹೊರಟವನು ನಾನು. ಖಂಡಿತವಾಗಿಯೂ. ಮೃಗ ಬೇಟೆಯನ್ನು ಆಡುತ್ತಿರುವಂತಹ ಸಂದರ್ಭದಲ್ಲಿ ಏನಾಯ್ತು? ಓರ್ವಳಾಕೆಯ ಹೆಣ್ಣನ್ನು ಕಂಡವನಿದ್ದೇನೆ. ಹೆಣ್ಣನ್ನು ಕಂಡೆಯ? ಹೌದಮ್ಮ. ಪರಿಚಯವನ್ನು ಮಾಡಿಕೊಂಡೆಯ ಮಗನೇ? ಮಾಡಿಸಿಕೊಂಡಿದ್ದೇನೆ. ಯಾರಂತೆ? ಆಕಾಶರಾಯ ಹಾಗೂ ಧರಣಿ ದೇವಿಯ ಮಗಳಾದ ಪದ್ಮಾವತಿ ಎಂದು ಆಕೆಯ ಹೆಸರು. ಓಹೋ. ಆಕೆಯನ್ನು ಕಂಡಾಕ್ಷಣದಿಂದ ಆಕೆಯ ಮೋಹದ ಬಲೆಗೆ ಬಿದ್ದವನಿದ್ದೇನೆ. ನನ್ನ ಜೀವನದಲ್ಲಿ ಮದುವೆ ಎಂದಾದರೆ ಅವಳನ್ನೇ ಎಂಬುದಾಗಿ ತೀರ್ಮಾನಿಸಿದವನಿದ್ದೇನೆ. ಅಮ್ಮ, ನನಗೊಂದು ಉಪಕಾರ ಮಾಡುವಿರಾ? ಏನದು? ನೇರವಾಗಿ ತೋಂಡಾ ದೇಶಕ್ಕೆ ಹೋಗಿ ಹೆಣ್ಣು ಪ್ರಸ್ತಾಪ ಮಾಡಿ ಬರಬೇಕು ತಾಯಿ. ಮಗನೇ ಶ್ರೀನಿವಾಸ, ಅಮ್ಮ ಹೆಣ್ಣನ್ನೇನಾದರೂ ಕೇಳಬಹುದು, ಆದರೆ ನಾವು ಬಡವರವರು, ಶ್ರೀಮಂತರು ಮಗನೇ. ಅಮ್ಮ, ಆ ಬಗ್ಗೆ ಚಿಂತಿಸಬೇಕಾದಂತ ಅಗತ್ಯವಿಲ್ಲ. ಯಾಕೆ? ನನ್ನ ಮಿತ್ರನಾದ ಕುಬೇರನಲ್ಲಿ ಬೇಕಾದಷ್ಟು ಸಾಲವನ್ನು ಕೇಳಿ ನನ್ನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡೋಣ ತಾಯಿ. ಮಗನೇ ಶ್ರೀನಿವಾಸ, ಕುಬೇರನಲ್ಲಿ ಸಾಲವನ್ನೇನಾದರೂ ಕೇಳಬಹುದು, ಆದರೆ ಅದನ್ನು ಮರುಪಾವತಿ ಮಾಡುವ ಬಗೆಯನ್ನು ಯೋಚಿಸುತ್ತೀಯಾ ಕಂದ? ಕಲಿಯುಗದಿ ಶ್ರೀನಿವಾಸ, ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಇನ್ನು ತಡ ಮಾಡುವುದಿಲ್ಲ, ಆದಷ್ಟು ಬೇಗನೆ ತೋಂಡ ದೇಶಕ್ಕೆ ಹೋಗಿ ಹೆಣ್ಣನ್ನ ಕೇಳಿ ಬರುತ್ತೇನೆ. ಈ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣದ ನಿರೀಕ್ಷೆಯಲ್ಲಿರುವ ಹಾಗೆ ಆಗಲಿ.